ಕರ್ನಾಟಕದಲ್ಲಿ ಲುಂಗಿಗೆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ತಂದುಕೊಟ್ಟಂತಹ ಸೆಲೆಬ್ರಿಟಿ ಜೊತೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಬೆಳಗಿನ ಜಾವ ತುಂಬಾ ಅವಸರ ಆಗಿದೆ, ಬಟ್ ಬಾತ್ರೂಮ್ ಅಲ್ಲಿ ಬೇರೆ ಯಾರೋ ಇದಾರೆ. ಏನ್ ಹಾಡ್ ನೆನಪಾಗುತ್ತೆ? ಈಗಲ್ಲ, ನಾನು ಇನ್ನೂ ಏನೋ ಬೇರೆ ಅಂತ ಎಕ್ಸೆಪ್ಟ್ ಮಾಡಿದ್ದೆ. ನಾನು ಅವ್ರ ಮೇಲೆ ಹೇಳ್ತಾ ಇದ್ದೀನಿ, ಆಗಲ್ಲ ಇಷ್ಟೇ ಗುರು. ನಾನು ಮಿಲಿಯನ್ ಕಾರಿಂದ ಹೇಳಿದ್ರೆ ಇವರು ನೋಡೋದಕ್ಕೆ ಮಿಲಿಯನ್ ಆತರ ಕಾಣಿಸಲ್ಲ. ರಕ್ಷಿತ್ ಶೆಟ್ಟಿ, ರಕ್ಷಿತ್ ಶೆಟ್ಟಿನೇ ನಂಗೆ ಇಷ್ಟ. ಇಷ್ಟ ಆಗದಿರೋ ವಿಚಾರ ಅಂದ್ರೆ ಅವ್ರು ಚೆನ್ನಾಗಿ ಸ್ವಲ್ಪ ಕಿವಿ ಓಪನ್ ಇಡಬೇಕು. ಮುಂದಾಕ್ರೋನು ಬರೆಯೋನು ಅವರೆಲ್ಲ ಕೊಲಾಬರೇಟರ್ಸ್. ಒಬ್ಬ ದೊಡ್ಡವನ್ ಆಗ್ಬಾರ್ದು, ಯಾರು ದೊಡ್ಡವನ್ ಆಗ್ಬಾರ್ದು. ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕಿರೋ ತುಂಬಾ ದೊಡ್ಡ ಸಮಸ್ಯೆ ಈಗೋ ಮಾತ್ರ. ಫಸ್ಟ್ ಗೆ ನೀವು ಸಿನಿಮಾ ಬರಿಬೇಕಾದ್ರೆ ನಮ್ಮ ಸಿನಿಮಾ ಆಗಿರುತ್ತೆ, ಸಕ್ಸಸ್ ಸಿಕ್ಕದ್ಮೇಲೆ ನನ್ನ ಸಿನಿಮಾ ಆಗುತ್ತೆ. ರೋಡ್ ಸೈಡ್ ಗಾಡಿಲೂ ನಾನು ಕೆಲಸ ಮಾಡಿದ್ದೆ, ಡಿಗ್ರಿಲಿ ಇರ್ಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ. ಇನ್ಸಲ್ಟ್ ಆಗುವಂಥದ್ದು ಏನೂ ಇಲ್ಲ, ತಲೆಯಲ್ಲಿ ಕೂದಿಲ್ಲ. ಹೌದು, ಮೊಟ್ಟೆ ಅನ್ಕೊಂಡ್ರೆ ನಾನು ಕರಿ, ಅದರಲ್ಲಿ ಏನಿದೆ ನಂಗೆ ಲೈಕ್ ಐ ಆಮ್ ಎಂಜಾಯಿಂಗ್. ಇದೇನಪ್ಪ ಇದು ಅನುಶ್ರೀ, ಮಂಗಳೂರು ಅಂದ್ರೆ ಎಷ್ಟು ಚೆನ್ನ ಚೆನ್ನಾಗಿರೋ ಬೀಚ್ ಇದೆ, ಟೆಂಪಲ್ಸ್ ಇದೆ, ಎಷ್ಟು ಸೀನಿಕ್ ವಿಷನ್ಸ್ ಇರುವಂತ ಜಾಗಗಳಿವೆ. ಇವ್ರು ಯಾವ್ದು ದೊಡ್ಡ ಬೋಟ್ ಕೆಳಗಡೆ ಕುತ್ಕೊಂಡಿದ್ರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಒಂದು ಮೊಟ್ಟೆ ಕಥೆ ಎಲ್ಲಿಂದ ಶುರುವಾಯ್ತು? ಒಂದು ಮೊಟ್ಟೆ ಕತೆ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ ಅನ್ನೋದಕ್ಕಿಂತ ಬಜೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ವಿ ನಾವು. ಆಗ ಆಫೀಸ್ ಅಂದ್ರೆ ಅದು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡ್ಬೇಕಿತ್ತು. ಆಗ ಆಫೀಸ್ ಅದು ಇದು ಕುತ್ಕೊಂಡ್ ಬರೆಯೋದು ಅದು ಇದು ಆತರದಿಲ್ಲ. ನಮ್ ಮನೇಲಿ ಸಿಕ್ಕಾಪಟ್ಟೆ ಸೆಕೆ, ಇಲ್ಲಿ ಸುಲ್ತಾನ್ ಬತ್ತೇರಿಲಿ ರಿಪೇರಿಗೆ ಅಥವಾ ಮಳೆಗಾಲದಲ್ಲಿ ಬೋಟ್ ನಿಂತಿರುತ್ತೆ, ಹೊರಗೆ ಕೂತ್ಕೊಳ್ಬೇಕು. ಅದ್ರ ಸಿಕ್ಕಾಪಟ್ಟೆ ಮಳೆ ಮಂಗಳೂರಲ್ಲಿ, ಹಾಗಾಗಿ ಇದ್ರಡಿ ಒಳ್ಳೆ ಜಾಗ ಸಿಕ್ತು. ಇದು ನನ್ನ ಜೀವನವನ್ನ ಬದಲು ಮಾಡಿದ ಜಾಗ ಎರಡು ವಿಚಾರಗಳಿಂದ. ಒಂದು, ಇಲ್ಲಿ ಬರೆಯೋಕ್ ಕೂತಾಗ ನನಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬೇರೆ ಯಾರು ಸಿಗ್ತಾ ಇರ್ಲಿಲ್ಲ. ಅಂಡ್ ಅದ್ರ ಜೊತೆಗೆ ಒಂದ್ ನಾಲ್ಕು ನಾಯಿಗಳು ಬಂದು ಸುತ್ತ ಕೂತ್ಕೋತಾ ಇದ್ವು. ನಾನು ಡಾಗ್ ಲವಿಂಗ್ ಪರ್ಸನ್ ಆದೆ ಅನ್ನೋದಕ್ಕೆ, ಅಲ್ಲಿ ತನಕ ನಂಗೆ ನಾಯಿ ಬಗ್ಗೆ ಹೆದರಿಕೆ ಇತ್ತು. ಆದೆ ಅನ್ನೋದಕ್ಕಿಂತ ಅವ್ರು ಇಡೀ ದಿವಸ ಕಂಪನಿ ಕೊಡ್ತಾ ಇದ್ರಲ್ವಾ, ಆ ಅದರಿಂದಾಗಿ ಒಂದ್ ಒಳ್ಳೆ ಕನೆಕ್ಷನ್ ಬೆಳೀತು. ಅಂಡ್ ನಾನು ಫಸ್ಟ್ ಗೆ ಏನಾದ್ರು ಒಂದ್ ಸೀನ್ ಆದ್ರೆ ಅವ್ರಿಗೆ ನರೇಷನ್ ಕೊಡ್ತಾ ಇದ್ದೆ. ಅಂದ್ರೆ ಯಾರು ಇರ್ಲಿಲ್ಲ ಅಂದ್ರೆ ಅದನ್ನ ಹೇಳ್ತಾ ಹೇಳ್ತಾ ನನಗೆ ಇದಾಗ್ತಿತ್ತಲ್ವಾ, ಸ್ಟ್ರಾಂಗ್ ಆಗ್ತಿತ್ತು. ಫಸ್ಟ್ಗೆ ಅವತ್ತು ಒಂದು ನಂಜೇಲ, ಒಂದು ಡಾರ್ಲಿಂಗ್ ಅಂತ ಒಂದು ನಾಯಿ ಇತ್ತು, ಒಂದು ಲಿಕೇಶಿ ಅಂತ ಒಂದು ನಾಯಿ ಇತ್ತು. ಆ ನಾಯಿಗೆ ನಾನು ನರೇಷನ್ ಕೊಡ್ತಾ ಇದ್ದೆ. ಹೇಗೆ? ಫಾರ್ ಎಕ್ಸಾಂಪಲ್ ಅಂದರೆ ಈಗ ಫಸ್ಟಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಅವ್ನು ಕೂತಿರ್ತಾನೆ, ಅದು ನಾಯಿಗಳು ಪಾಪ ಅವರಷ್ಟೇ ಮಲ್ಕೊಂಡು, ಏನು ತೊಂದರೆ ಇಲ್ಲ, ಮಲ್ಕೊಂಡು ತಲೆ ಎಲ್ಲ ಸವರ್ಕೊಂಡು ಅವ್ರಿಗೆ ನರೇಷನ್ ಕೊಡು. ಆಮೇಲೆ ಸಾಯಂಕಾಲ ಫ್ರೆಂಡ್ಸ್ ಬರ್ತಾರೆ, ಸಾಯಂಕಾಲ ಫ್ರೆಂಡ್ಸ್ ಬಂದಾಗ ಅವ್ರಿಗೆ ನರೇಷನ್ ಮಾಡೋದು, ಹಸುವಾದ ಕ್ಯಾಂಟೀನ್ಗೆ ಹೋಗೋದು, ಅಲ್ಲಿ ಗಂಜಿ ಊಟ ಮಾಡೋದು, ಬರೋದು. ಸೊ ಆ ಕ್ಯಾಂಟೀನ್ ಹೆಸರು ಬೀಚ್ ಕೂಲ್ ಅಂತ. ಸೊ ನಮ್ಮ ಹತ್ರ ಸ್ವಲ್ಪ ದುಡ್ಡಿತ್ತು, ಆಗ ನಾವು ಬರ್ತಾ ಇದ್ವಿ, ಬಂದು ನಮಗೆ ಬೇಕಾದಂಗೆ ತಿನ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಆಮೇಲೆ ಒಂದು ಟೈಮ್ ಆದ್ಮೇಲೆ ನಮ್ಮ ಹತ್ರ ದುಡ್ಡು ಖಾಲಿ ಆಯ್ತು. ಆಗ ನಮ್ಗೆ ಬರೋದಕ್ಕೊಂಥರ ಅಂಜಿಕೆ, ದುಡ್ಡಿಲ್ಲ ಏನ್ ತಿನ್ನೋದು ಅಂತ ಗೊತ್ತಿಲ್ಲ, ನಾವು ಬರೋದನ್ನ ನಿಲ್ಸಿದ್ವಿ. ಆದ್ರೆ ಅಲ್ಲಿನ ಇವ್ರು ಯಾರಿದ್ದಾರೆ, ಯಾರು ಅಲ್ಲಿನ ಓನರ್ ಯಾರಿದ್ದಾರೆ, ಅವರು ಆಕ್ಚುಲಿ ಒಂದೊಳ್ಳೆ ರ್ಯಾಪೋ ಬಂದಿತ್ತು. ಅವ್ರಿಗೆ ಗೊತ್ತಾಯ್ತು ಯಾಕೆ ಬರ್ತಿಲ್ಲ ಅಂತ. ಅವ್ರು ಫೋನ್ ಮಾಡಿದ್ರು, ಶಾಮಿಲ್ ಅಂತ ನನ್ನ ಫ್ರೆಂಡಿಗೆ ಫೋನ್ ಮಾಡಿ, ಯಾಕೆ ಬರ್ತಿಲ್ಲ ನೀವು, ಇಲ್ಲ ಸುಮ್ಮನೆ ಹೀಗೆ ಬರ್ತೀರಿ, ದುಡ್ಡು ಅಂದರೆ ದಯವಿಟ್ಟು ದುಡ್ಡಿನ ವಿಚಾರಕ್ಕೆ ನೀವು ದೂರ ನಿಲ್ಬಾರ್ದು, ನೀವು ಬರಲೇಬೇಕು. ನಿಮ್ಮ ಸಿನಿಮಾ ಯಾವ್ದು ಬೇಕಾದ್ರೂ ಮಾಡಿ, ಏನು ಬೇಕಾದರೂ ಮಾಡಿ, ಯಾವಾಗ ಬೇಕಾದ್ರೂ ರಿಲೀಸ್ ಆಗಲಿ, ಅಲ್ಲಿ ತನಕ ಏನು ತಿಂತಿರೋ ಅದು ಸಾಲದಲ್ಲಿರಲಿ, ಯಾವತ್ತೂ ಕೇಳಲ್ಲ ನಾನು ಅಂತ. ಆ್ಯಂಡ್ ಆಮೇಲೆ ನಾವು ಬಂದ್ವಿ, ಮತ್ತೆ ಮತ್ತೆ ಊಟ ಮಾಡೋಕೆ ಶುರು ಮಾಡಿದ್ವಿ. ನಾವು ಆಲ್ಮೋಸ್ಟ್ ಒಂದೂವರೆ ವರ್ಷ ಸಿನಿಮಾ ಕೆಲಸ ಮಾಡಿದ್ವಿ ರಿಲೀಸ್ ಆಗದೆ, ಆ್ಯಂಡ್ ದಂಡ ದಂಡಾಗಿ ಬಂದು ಗಂಜಿ ಊಟ ಮಾಡ್ತಿದ್ವಿ. ಆ್ಯಂಡ್ ಕೆಲವು ಸಲ ಗಂಜಿ ಊಟ ಮಾಡ್ಬೇಕಾದ್ರೆ ಬರೀ ಗಂಜಿ ಊಟ ತಗೊಳ್ಳೋದು, ಯಾಕಂದ್ರೆ ಏನಾದ್ರು ಆಮ್ಲೆಟ್ ತಗೊಂಡ್ರೆ, ಚಿಕನ್ ತಗೊಂಡ್ರೆ ಜಾಸ್ತಿ ಆಗುತ್ತೆ, ಅದನ್ನ ಪಾಪ ಮತ್ತೆ ಸಾಲ ಬರ್ಸ್ಬೇಕಲ್ಲ. ಅವ್ರೇನ್ ಮಾಡ್ತಿದ್ರು ಅಂದ್ರೆ, ತಗೊಂಡಿಲ್ಲ ಅಂದ್ರೆ ಅಲ್ಲಿ ಜಗಳ ಮಾಡೋದು, ನೀವ್ ಯಾಕೆ ತಗೋತಾ ಇಲ್ಲ, ಓಹೋ ದುಡ್ಡಿಲ್ಲ ಅಂತ ತಗೊಳ್ತಾ ಇಲ್ಲ, ಹಾಗೆ ಮಾಡ್ಲೇಬಾರ್ದು, ನೀವು ತಗೊಳ್ಳೇಬೇಕು ಅಂತ ತಂದ ಐಟಮ್ ಇಡೋದು. ಅದ್ ಮಾಡಿ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ನಾವು 66,000 ಏನೋ ಬಿಲ್ ಮಾಡಿದೀವಿ ಸಾಲ. ಅಂದ್ರೆ ಯಾರು ಕೊಡ್ತಾರೆ ಅದು ಸ್ಪೆಷಲಿ ಸಿ ಅಂದ್ರೆ, ಒಂದು ಮೊಟ್ಟೆ ಕತೆ ಅನ್ನುವಂತ ಸಿನಿಮಾ ರಿಲೀಸ್ ಆಗುತ್ತೆ ಇಲ್ವೋ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂತ ಟೈಮಲ್ಲಿ ಅವ್ರಿಗೆ ನಂಬಿಕೆ, ಆ ಪ್ರೀತಿ, ವಿಶ್ವನಾಥ್ ಅಣ್ಣ ಅಂತ ಅವ್ರಿಗೆ ನಾವು ಯಾವತ್ತೂ ಋಣಿ. ಅದ್ರ ಅದಾದ್ಮೇಲೆ ಒಂದು ಮೊಟ್ಟೆ ಕತೆ ಶೂಟ್ ಮಾಡ್ಬೇಕಾದ್ರೆ ಅದಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಊಟಕ್ಕೆ. ನಾವು ಅವ್ರ ಹತ್ರ ಬಂದು ಹೇಳಿದ್ವಿ, ನಮ್ಮ ಹತ್ರ ದುಡ್ಡಿಲ್ಲ, ತುಂಬಾ ಕಮ್ಮಿಗೆ ಏನ್ ಮಾಡ್ಕೊಡ್ಬೋದು ಅಂತ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ತಿಂಡಿ ಮತ್ತೆ ಟೀ, ಇದೆಲ್ಲ ಸೇರಿ ಒಬ್ಬ ಮನುಷ್ಯನಿಗೆ ಅಂದ್ರೆ ಒಬ್ಬಂಗೆ 50 ರೂಪಾಯಿ ಮಾಡಿದ್ರು. ಅವ್ರು ಅರ್ಧ ಅವ್ರದ್ದು, ಅರ್ಧ ನಮ್ದು, ಆ ತರ. ಸೊ ಹಾಗಾಗಿ ನಾನು ಯಾವತ್ತು ಈ ಜಾಗದಲ್ಲಿ ಬೋಟ್ ಅಡಿಲಿ, ಅಂಡ್ ಆ ಕ್ಯಾಂಟೀನ್ಗೆ, ಬೀಚ್ ಕೂಲ್ಗೆ, ವಿಶ್ವನಾಥನ್ಗೆ, ಎಲ್ರಿಗೂ ನಾನು ಯಾವತ್ತು ಋಣಿ ಆಗಿರ್ತೀನಿ. ರೆಂಟ್ ಫ್ರೀ ಜಾಗ. ಹಾಯ್, ಅಂದ್ರೆ ಬೀಚ್ ಕೂಲ್ ಅನ್ನೋಂಥ ಕ್ಯಾಂಟೀನ್ ಬಗ್ಗೆ ನಾನು ತುಂಬ ಬಿಲ್ಡಪ್ ಕೊಟ್ಟಿದ್ದೆ. ಸೊ ಇದೇ ಹೋಟೆಲ್ ಅದು. ಸೊ ನಾವು ಒಂದು ಮೊಟ್ಟೆ ಕತೆ ಬರಿಬೇಕಂದ್ರೆ ತುಂಬ ಸಣ್ಣದಾಗಿತ್ತು, ಈಗ ತುಂಬ ದೊಡ್ಡದಾಗಿದೆ. ನಮ್ಮಿಂದಾಗಲ್ಲ, ಅವ್ರು ಕಷ್ಟಪಟ್ಟಿದ್ದಾರೆ ವಿಶ್ವನಾಥಣ್ಣ ಅಂತ. ಸೊ ಈಗ ಅವ್ರು ಸ್ವಲ್ಪ ಬಿಸಿ ಇರೋದ್ರಿಂದ ಬನ್ನಿ. ಸೊ ನಾವು ಆವಾಗ ಸಾಲ ಮಾಡಿದಾಗ ನಮಗೆ ಯಾವಾಗಲೂ ತಂದು ಊಟ ಕೊಟ್ಟವರಲ್ಲಿ ಪಚ್ಚು ಇಲ್ಲಿ ಕೆಲಸ ಮಾಡೋರು. ಸೊ ಇವರು ಕೂಡ ತುಂಬ ಪ್ರಮುಖರು. ಸಿನಿಮಾ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಓಡಾಡ್ಕೊಂಡಿದ್ದೆ.
ತುಳು ಸಿನಿಮಾ ಯಾವುದು ಆಗಿಲ್ಲ. ನೀವು ಅಲ್ಲಿವರೆಗೂ ಕನ್ನಡಕ್ಕೆ ಬರ್ತೀನಿ ಅಂತ ಎಲ್ಲ ನೀವು ನಾನೇನ್ ಅನ್ಕೊಂಡಿದ್ದೆ, ಒಂದೆರಡು ತುಳು ಸಿನಿಮಾ ಮಾಡಿ ಪ್ರೂವ್ ಮಾಡಿ. ನನ್ನ ಲೆಕ್ಕದಲ್ಲಿ ನಾನು ಅಷ್ಟು ಏಬಲ್ ಅಲ್ಲ. ಸೊ ಒಂದೆರಡು ತುಳು ಸಿನಿಮಾ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ವರ್ಕ್ ಆದ್ರೆ ನಾನು ಕನ್ನಡ ಸಿನಿಮಾಗೆ ಹೋಗ್ಬೋದು ಏನೋ. ನನಗೆ ತುಂಬಾ ದೊಡ್ಡ ಆಸೆ ಏನ್ ಗೊತ್ತಾ, ನನಗೆ ಒಂದು TV9 ಅಂತ ದೊಡ್ಡ ಚಾನಲ್ ಅಲ್ಲಿ ಒಂದೇ ಒಂದು ಇಂಟರ್ವ್ಯೂ ಬರಬೇಕು. ಆಮೇಲೆ ರಕ್ಷಿ ಶೆಟ್ಟಿ ಅವರು ಅಥವಾ ಬೇರೆ ಯಾರು ಬಂದು ಪ್ರೀಮಿಯರ್ ನೋಡ್ಬೇಕು ತುಳು ಸಿನಿಮಾದ್ದು, ಅಷ್ಟೇ ಇದ್ದಿದ್ದು. ಅದಕ್ಕಿಂತ ದೊಡ್ಡದೇನೋ ಇರಲಿಲ್ಲ. ಓಕೆ, ಸೊ ಒಂದು 5 ಸಿನಿಮಾ ಬರ್ತಿದ್ದೆ, ಅದು ಯಾವುದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇರಲಿಲ್ಲ. ಅಂಡ್ ಕೊನೆದಾಗಿ ಏನಾಯ್ತು ಅಂದ್ರೆ, ಒಬ್ರು ಪ್ರೊಡ್ಯೂಸರ್ ಸ್ವಲ್ಪ ಅಂದ್ರೆ ಪಾಪ ಅವ್ರು ಮಾತಾಡೋ ಟೋನ್ ಅಲ್ಲಿ ಏನು ತಪ್ಪಿಲ್ಲ, ಬಟ್ ಆದ್ರೆ ನನಗೆ ಅದು ಅಭ್ಯಾಸ ಇರಲಿಲ್ಲ. ಇಂಡಸ್ಟ್ರಿಯಲ್ಲಿ ಹಂಗೆ ಮಾತಾಡೋದು ನಾರ್ಮಲಿ, ಹಾಗಾಗಿ ನಾನು ಸಿನಿಮಾ ಮಾಡಲ್ಲ ಅಂತ ಕೇಳ್ಬೋದಾ? ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಏನ್ ಹೇಳಕ್ ಶುರು ಮಾಡಿದ್ರು ಅಂದ್ರೆ, ಒಬ್ಬ ಕೆಲಸದವನ ಜೊತೆ ಬಾಸ್ ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡಕ್ ಶುರು ಮಾಡಿದ್ರು. ನನ್ನ ಲೆಕ್ಕದಲ್ಲಿ ದುಡ್ಡು ಹಾಕದವನು ಬರೆಯೋನು ಅದು ಅವರೆಲ್ಲ ಕೊಲಾಬರೇಟರ್ಸ್. ಒಬ್ಬ ದೊಡ್ಡವನ ಆಗಬಾರ್ದು, ಯಾರು ದೊಡ್ಡವನ ಆಗಬಾರ್ದು. ಈಗ ಪ್ರೊಡ್ಯೂಸರ್ಗೆ ನಾವು ಗೌರವ ಹೇಗೆ ಕೊಡಬೇಕು ಅಂದ್ರೆ, ಅವ್ರ ದುಡ್ಡನ್ನು ಉಳಿಸೋ ಮೂಲಕ ಬಿಟ್ರೆ ಅವ್ರ ಕಾಲು ಹಿಡಿಯೋ ಮೂಲಕ ಅಲ್ಲ ಅಂತ ನಾನು ಯಾವತ್ತೂ ಭಾವಿಸ. ಸೊ ಬಟ್ ಏನಾಯ್ತು ಅಂದ್ರೆ, ಅವ್ರ ಕಾಲು ಹಿಡಿಸೋದ್ರಲ್ಲೇ ಇದ್ರು. ಸಿನಿಮಾ ಬರೋದಕ್ಕೆ ಒಂದು ತುಂಬಾ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾರು ಅಂಡರೂ ಕೆಲಸ ಮಾಡಲ್ಲ. ಇಟ್ಸ್ ಸಚ್ ಅ ಫ್ರೀ ಜಾಬ್. ಆ ಕಾರಣದಿಂದಾಗಿ ಇಲ್ಲಿ ಒಂದೇ ಸಲ ಎಲ್ಲೋ ಕೆಲಸ ಮಾಡ್ತೀನಿ ಅಂತ ಅನಿಸ್ತಲ್ಲ, ಈ ಸಿನಿಮಾ ಮಾಡಲ್ಲ ಅನ್ಬಿಟ್ಟೆ ನಾನು ತುಳು, ನಾ ಮಾಡಲ್ಲ ಅಂತ ಹೊರಗೆ ಬಂದೆ. ಆಗ ಫ್ರಸ್ಟ್ರೇಟ್ ಆದೆ ಆ ಮೊಮೆಂಟ್ಗೆ, ಇನ್ನೇನು ಮಾಡೋದು, ಇನ್ನೇನು ಮಾಡೋದು ಬೇಡ ಅಂತ ಕೂತಿದ್ದಾಗ ನನಗೆ ಅನಿಸ್ತು, ಏ ನೀನು ಆ್ಯಕ್ಚುಲಿ ನಿನಗೆ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ, ನಿನಗೆ ಕತೆ ಹೇಳಬೇಕು ಅಂತ ಇಂಟ್ರೆಸ್ಟ್ ಇದ್ದಿದ್ದಲ್ವ, ಶಾರ್ಟ್ ಫಿಲ್ಮ್ ಮಾಡು ಅಂತ ಅನಿಸ್ತು. ಆ ಶಾರ್ಟ್ ಫಿಲ್ಮ್ಗೆ ಬಜೆಟ್ ಇರಲಿಲ್ಲ, ಎಲ್ಲ ಅಲ್ಲಿ ತನಕ ಗುಡಿಸಿ ಗುಂಡಾಂತರ ಮಾಡಿ ಹಾಕಿದ್ದೆ. ಹಾಗಾಗಿ ಬಜೆಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಒಂದು ಇಂಪರ್ಫೆಕ್ಟ್ ಲವ್ ಸ್ಟೋರಿ ಮಾಡೋಣ ಅಂತ ಅನಿಸ್ತು. ಇಂಪರ್ಫೆಕ್ಟ್ ಕಪ್ಲೀಸ್ಗಳ ಲವ್ ಸ್ಟೋರಿ ಮಾಡೋಣ ಅಂತ. ಸೊ ಹಾಗೆ ಬೇರೆಯವ್ರನ್ನ ಹಾಕೊಂಡ್ರೆ ಬಜೆಟ್ ಹಾಕ್ಬೇಕಲ್ಲ, ಏನ್ ಇಂಪರ್ಫೆಕ್ಷನ್ ಇದೆ ಅಂತ ಹುಡುಕ್ಬೇಕು. ನನ್ನ ತಲೆಯಲ್ಲಿ ಕೂದಲಿಲ್ದಿರೋದು ನನಗೆ ಇಂಪರ್ಫೆಕ್ಷನ್ ಆಗಿ ಕಾಣಿಸ್ತು. ಹಾಗೆ ನಾನು ಒಂದು ಮೊಟ್ಟೆಯ ಕತೆ ಅನ್ನುವಂತ ಒಂದು ಶಾರ್ಟ್ ಫಿಲ್ಮ್ ಬರೆದಿದ್ದು. ಆಮೇಲೆ ಅದನ್ನ ನೋಡಿ ಯಾವ ತರ ಅಂತ, ಅದನ್ನ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಕೂತ್ಕೊಂಡು ಇಲ್ಲಿ ಬರೆಯೋಕ್ ಶುರು ಮಾಡಿದೆ. ನರೇಷನು ಇಲ್ಲೇ, ಒಬ್ಬ ಫ್ರೆಂಡ್ ಕರೆಸ್ದೆ, ನನ್ನ ತಮ್ಮನ ರೋಲ್ ಮಾಡೋದನ್ನ ಕರೆಸ್ದೆ. ಇತರ ಇತರ ಒಂದು ಸಣ್ಣ ರೋಲ್ ಇದೆ ನನ್ನ ತಮ್ಮನ ರೋಲ್ ಶಾರ್ಟ್ ಫಿಲ್ಮ್ ಕೇಳು ಅಂತ. ಅವ್ನಿಗೆ ಸೀನ್ ಎಲ್ಲ ಇಷ್ಟಪಟ್ಟ ಅವನೋಗಿ ಅವ್ನ ಫ್ರೆಂಡ್ ಜೊತೆ ಹೇಳ್ಕೊಡೋ, ಸುಹಾನ್ ಪ್ರಸಾದ್ ಅಂತ. ಫಾರ್ಚುನೇಟ್ಲಿ ಅದೇ ಟೈಮ್ಗೆ ಅವ್ನು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಓಡಾಡ್ಕೊಂಡಿದ್ದ. ಅದೇ ಟೈಮಲ್ಲಿ ನಾನು ಇದೇ ಒಂದು ಸಣ್ಣ ಬಜೆಟ್ ಅಲ್ಲಿ ಶಾರ್ಟ್ ಫಿಲ್ಮ್ ಬರೆದಿದ್ದೆ. ಆಮೇಲೆ ಅವನು ಹೇಳಿ ಅದನ್ನ ದಯವಿಟ್ಟು ಸಿನಿಮಾ ಮಾಡ್ಬೋದಾ, ಬಜೆಟ್ ಇರೋದೇ ಇಷ್ಟು ಅಂತ ಹೇಳಿ. ಆಮೇಲೆ ಆಫೀಸ್ ಗೀಫೀಸ್ ಏನೂ ಇಲ್ಲದ ಕಾರಣ ಇಲ್ಲಿ ಕುತ್ಕೊಂಡು ಬರ್ದಿದ್ದು. ನೀವು ಹೇಳಿದ್ರಿ ಒಂದು ಇನ್ಪರ್ಫೆಕ್ಷನ್ ಲವ್ ಮಾಡ್ಬೇಕಂತ ಹೇಳಿ. ಸೊ ನೀವು ಹೇಳಿದ್ರಿ ನನ್ನ ತಲೆಯಲ್ಲಿ ಕೂದಲಿಲ್ಲದೆ ಇರೋದೇ ನಾನು ಒಂದು ಇನ್ಪರ್ಫೆಕ್ಷನ್. ಹೇಗೆ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ಅದನ್ನ ಹೆಂಗ್ ಫೇಸ್ ಮಾಡಿದ್ರಿ? ಪಾಸಿಟಿವ್ ಆಗಿ ತಗೊಂಡ್ವಿ ಅನ್ನೋದೇ ಒಂದು ಫೈಟ್ ಅಂತ ನನಗನ್ಸುತ್ತೆ. ನೀವು ಪ್ರತಿ ಸತಿ ಯಾರೋ ಒಬ್ಬ ನಿಮ್ಮನ್ನ ಬಾಡಿ ಶೇಮ್ ಮಾಡಿದಾಗ, ಯು ಆಲ್ವೇಸ್ ವಾಂಟ್ ದ ಅದರ್ ಪರ್ಸನ್ ಟು ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಲ್ವಾ? ಅಂದ್ರೆ ಯಾಕೆ ನನ್ನ ದಪ್ಪ ಅಂತ ಕರಿತೀಯ, ದಯವಿಟ್ಟು ನನ್ನ ಕರಿಬೇಡ ಅಂತ. ಬಟ್ ಒಂದೇ ಒಂದು ಕ್ಷಣಕ್ಕೆ ನೀವ್ ಯಾಕೆ ಅಫೆಂಡ್ ಆಗ್ತಿದ್ದೀರಾ ಅಂತ ಕ್ವಶನ್ ಮಾಡ್ಕೊಳ್ಳೋದು. ಯಾಕೆ ಅಫೆಂಡ್ ಆಗ್ತಾ ಇದ್ದೀನಿ ಅಂದ್ರೆ, ನಾನು ಆ ದಪ್ಪದ ಜೊತೆ ಅಸೋಸಿಯೇಟ್ ಆಗಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನನಗೂ ಕೂಡ ಎಲ್ಲೋ ಒಂದ್ ಕಡೆ ಅದ್ ನಿಜ ಅಂತ ಅನ್ಸಿದೆ, ಅದ್ ನನಗೆ ಇಷ್ಟ ಇಲ್ಲ ಅನ್ನೋ ಕಾರಣ. ಕರೆಕ್ಟ್ ಅಲ್ವಾ? ಬಟ್ ಒಂದು ಕ್ಷಣಕ್ಕೆ ನೀವ್ ಹೇಗಿದ್ದೀರಾ ಅದನ್ನ ನೀವ್ ಇಷ್ಟಪಟ್ರೆ, ಅವ್ನ ತಲೆಯಲ್ಲಿ ಕೂದ್ಲಿಲ್ಲ ಅಂದ್ರೆ ಅದ್ರಲ್ಲಿ ನಿಮ್ಗೆ ಇನ್ಸಲ್ಟ್ ಆಗುವಂತದ್ದು ಏನೂ ಇಲ್ಲ. ಹೌದಿಲ್ಲ, ತಲೆಯಲ್ಲಿ ಕೂದ್ಲಿಲ್ಲ, ಹೌದು ಮೊಟ್ಟೆ ಅಂದ್ರೆ ನಾ ಕರಿ ಅದ್ರಲ್ಲಿ ಏನಿದೆ, ನಂಗೆ ಲೈಕ್ ಐ ಆಮ್ ಎಂಜಾಯಿಂಗ್. ನಮ್ಮನ್ ನೋಡಿ ನಾವು ಒಂದ್ಸಲ ನಗಲ್ಲ, ಅಲ್ಲ ತಲೆಯಲ್ಲಿ ಕೂದ್ಲಿಲ್ಲ ಹೆಂಗ್ ಕಾಣಿಸ್ತಿದ್ದೀನಿ ನೋಡು ಅಂತ ನಾವು ನಗಲ್ಲ. ನಮ್ಮ ದಪ್ಪದ ಬಗ್ಗೆ ನಮಗೆ ಒಂದು ಕಾಮಿಡಿ ಆಗಿ ತಗೊಳ್ಳಿ, ನಾವು ನಮ್ಮನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದೀವಿ, ಅಲ್ಲಿ ಪ್ರಾಬ್ಲಮ್ ಇರೋದು ಅಂತ ನಾನು ಅನ್ಕೋತೀನಿ. ಚಿಕ್ಕಂದಿನ ಇದು ಅಭ್ಯಾಸ ಇದೆ, ನನ್ನ ಎದುರು ಹಲ್ಲು, ನನ್ನ ನಗೋ ರೀತಿ ಅಥವಾ ನಾನು ಕಾಣಿಸೋ ರೀತಿ, ನನ್ನ ಬಣ್ಣ, ಇದ್ರ ಬಗ್ಗೆ ಎಲ್ಲ ಟೀಸ್ ಆಗಿ 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 ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಯಿತು, ವಿಚ್ ಇಸ್ ಬಾಲ್ಡ್ನೆಸ್. ಯಾವುದೋ ಒಂದು ಫಂಕ್ಷನಿಗೆ ಹೋಗ್ತೀರಾ, ಫಂಕ್ಷನಿಗೆ ಹೋದಾಗ ದೂರದಿಂದ ಯಾರೋ ಒಬ್ಬ ನಿಮ್ಮನ್ನು ಮೊಟ್ಟೆ ಅಂತ ಕರೆದು ನಿಮ್ಮ ತಲೆಗೆ ಒಂದು ಹೊಡೆದೋಗ್ತಾನೆ. ದ ಥಿಂಗ್ ಇಸ್, ಹೀ ವಾಂಟ್ಸ್ ಟು ಗೆಟ್ ಅನ್ ಅಟೆನ್ಷನ್ ಇನ್ ಫ್ರಂಟ್ ಆಫ್ ಅದರ್ಸ್. ಯಾರೋ 4 ಜನ ಹುಡುಗಿರು ಇರ್ತಾರೆ, ಅವ್ರು ನಗಾಡಿದ್ರೆ ಅವನಿಗೊಂದು ಸಮಾಧಾನ. ಅಂದ್ರೆ ನೀವು ಒಂದ್ಸಲ ಯೋಚನೆ ಮಾಡ್ಬೇಕು, ಅವನು ನಿಮ್ಮಷ್ಟೇ ಸಫರ್ ಆಗ್ತಾ ಇದ್ದಾನೆ, ಇಲ್ಲಾಂದ್ರೆ ಅದನ್ನ ಮಾಡ್ತಿರ್ಲಿಲ್ಲ ಅವನು. ಒನ್ ಗುಡ್ ಹ್ಯೂಮನ್ ಬೀಯಿಂಗ್ ವುಡ್ ನೆವರ್ ಡೂ ದ್ಯಾಟ್ ಟು ಅನದರ್ ಹ್ಯೂಮನ್ ಬೀಯಿಂಗ್. ಬಟ್ ಯಾಕೆ ನಾವು ಮಾಡ್ತೀವಿ, ಒಬ್ಬ ದಪ್ಪದವನನ್ನ ಟೀಸ್ ಮಾಡ್ತೀವಿ, ಒಬ್ಬ ತಲೆಯಲ್ಲಿ ಕೂದಲಿದ್ದನ ಜೋರಾಗಿ ಇದು ಮಾಡ್ತೀವಿ ಅಂದ್ರೆ, ವಿ ಆರ್ ಸೆಲ್ಫ್ ಆರ್ ವೆರಿ ಲೋನ್ಲಿ. ನಮಗೆ ಅದನ್ನ ಬಿಟ್ಟು ಬೇರೇನೂ ಇಲ್ಲ. ಅಂದ್ರೆ ಒಬ್ಬನ್ನ ಖುಷಿ ಪಡಿಸೋದ್ರಲ್ಲಿ ನಮಗೆ ತೃಪ್ತಿ ಸಿಗದೇ ಇರೋಷ್ಟು ನಾವು ಹಾಳಾಗಿದ್ದೀವಿ. ಹಾಗಾಗಿ ಅಂಥವ್ರನ್ನ ನಾವು ಚೇಂಜ್ ಆಗಿ ಅನ್ನೋದಕ್ಕಿಂತ, ನಾನು ಯಾಕೆ ಅದಕ್ಕೆ ಎಫೆಕ್ಟ್ ಆಗ್ತಾ ಇದ್ದೀನಿ ಅನ್ನೋ ನಾನು ಫಸ್ಟ್ ಕ್ವಶನ್ ಮಾಡ್ಕೋಬೇಕು. ಅಂಡ್ ಫಸ್ಟಿಗೆ ನಾನು ಎಕ್ಸೆಪ್ಟ್ ಮಾಡ, ಹೌದು ತಲೆಯಲ್ಲಿ ಕೂದಲಿಲ್ಲ, ಏನು ತೊಂದರೆ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲ ನನ್ನ ತಲೆಯಲ್ಲಿ ಇದೆ ಅಥವಾ ನಾನು ದಪ್ಪ ಆದರೆ ದಯವಿಟ್ಟು ಟೀಸ್ ಮಾಡಬೇಡಿ ಹಂಗೆ ಹಿಂಗೆ ಅನ್ನೋದಕ್ಕಿಂತ, ಫಸ್ಟ್ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಬೇರೆಲ್ಲ ಸಿಲ್ಲಿ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಒಂದು ಮೊಟ್ಟೆ ಕಥೆಯಲ್ಲಿ ನೀನು ಹೀರೋ ಅಂತ ಗೊತ್ತಾದ್ರೆ ನಿನ್ನ ಫ್ರೆಂಡ್ ಸುಮಾರು ಜನ ನಗ್ಬೋದು, ಬಟ್ ನೀನು ಒಂದ್ಸಲ ಥಿಯೇಟರ್ ಬಂದ್ರೆ ಅವ್ರು ಆಮೇಲೆ ಅನ್ಕೋಬಹುದು. ಅಂದ್ರೆ ನಾವೇನು ಟೀಸ್ ಮಾಡೋಕೆ ಉಳಿಸ್ಕೊಂಡಿಲ್ಲ, ಎಲ್ಲ ಅವನೇ ಅವನಿಗೆ ಮಾಡ್ಕೊಂಡು ಆರಾಮ್ಸೆ ಬಂದಿದ್ದಾನೆ. ಬಟ್ ಈಗಲೂ ಸಿನಿಮಾ ಅಂತ ಬಂದಾಗ ಯಾರಾದ್ರೂ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿದಾಗ ಈ ಕ್ವಾಲಿಟೀಸ್ ಸರ್ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿ
ಫಾರ್ಚುನೇಟ್ಲಿ ಅಂದ್ರೆ ಅದು ಐ ಥ್ಯಾಂಕ್ ಇಂಡಸ್ಟ್ರಿ ಫಾರ್ ದಟ್. ಅಂದ್ರೆ ನಾನು ಹೇಗಿದ್ದೀನಿ ಅದೇ ರೀತಿ ರೋಲ್ ಗಳನ್ನ ಕೊಡ್ತಾರೆ, ಅಂಡ್ ಐ ಆಮ್ ಹ್ಯಾಪಿ ಫಾರ್ ದಟ್. ಸೂಪರ್. ನನ್ನನ್ನ ಜನಗಳು ಹೀಗಲ್ಲ, ನಾನು ಇನ್ನೂ ಏನೋ ಬೇರೆ ಅಂತ ಎಕ್ಸೆಪ್ಟ್ ಮಾಡಿದ್ ನಾನು ಅವ್ರ ಮೇಲೆ ಹೇಳ್ತಾ ಇದ್ದೀನಿ. ಹಾಗಲ್ಲ, ಇಷ್ಟೇ ಗುರು ನಾನು, ಅಷ್ಟೇ ಇದಿಷ್ಟೇ ಇರೋದು ನಾನು. ಆ ತರ ಮಾಡೋದಕ್ಕೆ ನನಗಿಂತ ಚೆನ್ನಾಗಿರೋ ಆಕ್ಟರ್ಗಳು, ನನಗಿಂತ ಚೆನ್ನಾಗಿ ಕಾಣಿಸುವಂತ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ. ಮಾಡ್ಲಿ ಅವರು, ನಾನು ಹೋಗಿ ಬಿಸಿಲು ಹೊಡಿತೀನಿ ಆ ಸಿನಿಮಾ ನೋಡ್ಕೊಂಡು. ನಾನು ಮೊನ್ನೆ ಯಾರೋ ಕೇಳಿದ್ರು, ನೀವು ಯಾಕೆ ಯಾವಾಗಲೂ ಡಿಫ್ರೆಂಟ್ ಅಲ್ಲ, ನನಗಿರೋ ಲಿಮಿಟೇಷನ್ಗಳಲ್ಲಿ ನಾನು ಸಿನಿಮಾ ಮಾಡಿದಾಗ ಅದು ಡಿಫ್ರೆಂಟ್ ಆಗಿ ಕಾಣಿಸುವಂತ ಚಾನ್ಸ್ ಜಾಸ್ತಿ ಇರ್ತಲ್ವಾ. ಮಿಲಿಯನ್ ಕಾರಿಂದ ಹೇಳಿದ್ರೆ ಗುರು ನೋಡೋದಕ್ಕೆ ಮಿಲಿಯನ್ ಆ ತರ ಕಾಣಿಸಲ್ಲ ಅಲ್ವಾ. ಬಟ್ ಹಿಂಗ ಅನ್ಸಿದೆ ಅಲ್ವಾ, ಒಂದ್ ಏನೋ ಆತರ ಒಂದ್ ಸಿನಿಮಾ ಮಾಡ್ಬೇಕು ಆತರ ಇಲ್ಲ. ಟು ಡೂ ವಾಟ್ ಪ್ರಶ್ನೆ, ಅದು ಯಾಕೆ ಇಲ್ಲ ಆತರ ನಿಮ್ಗೆ ಅದ್ ಮೈಂಡ್ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಹಾಕೋದಕ್ಕೆ ಯಾರೋ ಒಬ್ರು ಹೆಂಗಿದಾರ ನೋಡು ಅಂತ. ಅದಲ್ಲ ಅಲ್ವಾ ಲೈಫ್. ಅಂಡ್ ಸಿನಿಮಾ ಅದ್ ಮಾತ್ರ ಅಲ್ಲ, ಸಿನಿಮಾ ನನ್ನ ಮದುವೆ ವಿಡಿಯೋ ಅಲ್ಲ. ಏ ಮದುವೆ ವಿಡಿಯೋದಲ್ಲಿ ನಾನು ಹಂಗ್ ಕಾಣಿಸಿದ್ರೆ ಚಂದ, ನನ್ನ ಹುಡುಗಿನೇ ಹೀರೋಯಿನ್, ನಾನೇ ಹೀರೋ, ಬೇರೆ ಪ್ರಪಂಚನೇ ಇಲ್ಲ. ಸಿನಿಮಾ ಅದಲ್ಲ, ಸಿನಿಮಾ ಕತೆ ಹೇಳೋದಕ್ಕೆ, ಆ ತರದ ವಿಡಿಯೋಗಳನ್ನ ಮಾಡೋದಕ್ಕೆ ನನಗಿಂತ ಚೆನ್ನಾಗಿ ಕಾಣಿಸುವಂತ, ನನಗಿಂತ ವೆಲ್ ಬಿಲ್ಟ್ ಜಿಮ್ಮಲ್ಲೇ ಜೀವನ ಕಳೆಯುವಂತ ಹುಡುಗರು ಇದ್ದಾರೆ. ನಾವ್ ಅದನ್ನ ಮಾಡ್ತಿಲ್ಲ, ನಾವ್ ಅದನ್ನ ತಗೋಬಾರ್ದು, ನಾವ್ ಅದನ್ನ ಮಾಡಬಾರ್ದು, ಮಾಡಿ ಜನರ ಕಣ್ಣು ತೆಗಿಬಾರ್ದು. ಈ ಡೈರೆಕ್ಟರ್ ಆಗಕ್ಕಿಂತ ಮುಂಚೆ ಏನೇನ್ ವಿಭಿನ್ನ ವಿಭಿನ್ನ ಕೆಲಸಗಳೆಲ್ಲ ಮಾಡಿದಿರಾ ನೀವು? ನಾನು ವೇಟರ್ ಆಗಿದ್ದೀನಿ. ವಾಟ್? ಅಂದ್ರೆ ಡಿಗ್ರಿ ಅಲ್ಲಿ ಇರ್ಬೇಕಾದ್ರೆ ನಾನು ವೇಟರ್ ಕೆಲಸ ಮಾಡಿದೆ. ಎಲ್ಲಿ? ನಾನು ರೂಪಾ ಇಂಟರ್ನ್ಯಾಷನಲ್ ಅಂತ ಒಂದು ಅಂಬರ್ಕಟ್ಟೆಲ್ಲ ಒಂದು ಹೋಟೆಲ್, ಅದ್ರ ಕೆಳಗಡೆ ಒಂದು ಶಾಂಗ್ರಿಲಾ ಅಂತ ಒಂದು ಬಾರ್ ಇತ್ತು, ಅದರಲ್ಲಿ ಕೆಲಸ ಮಾಡಿದ್ದೀನಿ. ರೋಡ್ ಸೈಡ್ ಗಾಡಿಲೂ ನಾನು ಕೆಲಸ ಮಾಡಿದ್ದೀನಿ ಡಿಗ್ರಿ ಅಲ್ಲಿ ಇರ್ಬೇಕಾದ್ರೆ. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ. ಕೆಲಸಗಳು ಸುಮಾರು ಆಗಿದೆ. ಜಲೇಂದ್ರಣ್ಣ ಅಲ್ಲೇ ಹೇಳ್ತೀನಿ. ಹಾ, ಸೊ ಇವರಿಬ್ರು ಜೊತೆಗೆ ನಡೆಸ್ತಾ ಇರುವಂತ ಸ್ಟಾಲ್ ಇದು. ಸೊ ನನಗೆ ತುಂಬಾ ವರ್ಷಗಳಿಂದ ಇದು ತುಂಬಾ ಹತ್ರ ಆಗಿರುವಂತ ಜಾಗ, ಯಾಕಂದ್ರೆ ಎಲ್ಲಾ ಕಡೆ ಫುಡ್ ಕೊಡ್ತಾರೆ ಇಲ್ಲಿ. ಅಂದ್ರೆ ನಾನು ಒಂದು ಸ್ಟೇಟಸ್ ಅಲ್ಲಿ ಹಾಕಿದ್ದೆ ಇಲ್ಲಿ ಲವ್ ಫ್ರೀ ಅಂತ. ಅಂದ್ರೆ ಫುಡ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದು ಯಾವ ರೀತಿ ಬಡಿಸ್ತಾರೆ ಅಂಡ್ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದಿದೆಯಲ್ಲ, ಅವ್ರ ಮನೆಯಿಂದ ಮಾಡ್ಕೊಂಬಾರದು, ಅಮ್ಮ ಮನೆಯಿಂದ ಮಾಡ್ಕೊಂಬಾರದು, ಅದಕ್ಕೋಸ್ಕರ ನನಗೆ ಇದು ಯಾವತ್ತಿಗೂ ಮಂಗಳೂರಲ್ಲಿ ತುಂಬಾ ಹತ್ತಿರ ಜಾಗ. ಓಕೆ ರಾಜ್, ಇನ್ನೊಂದು ಸ್ಪೆಷಲ್ ಜಾಗಕ್ಕೆ ನಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ. ಹೌದು, ಹಳೆಯ ಮಂಗಳೂರು ಮನೆ ತರ ಕಾಣಿಸುತ್ತೆ. ಇದು ಮರಿಯಾ ಅಂತ. ಹಲೋ ಮರಿಯಾ, ಎಷ್ಟು ಹೆಂಗ್ ಎತ್ಕೊಂಡ್ರು ಅಂದ್ರೆ ಒಂಥರ ಇವಳಂತರ ಟೆಡ್ಡಿ ಬೇರ್ ತರ ನೋಡಿ ಮುಖ ನೋಡಿ. ಸೊ ಅಲ್ಲೊಬ್ಬ ಇದ್ದಾನೆ, ಅವ್ನು ಪಾಬ್ಲೋ ಅಂತ. ಸೊ ಅದ್ ಜಿಗ್ಗಿ ಅಂತ. ಜಿಗ್ಗಿ ಸೊ ಅವನೊಬ್ಬನ್ ಸಾಕಿದ್ದು, ಇವರಿಬ್ರು ಬಂದಿದ್ದು, ಅಲ್ಲೊಬ್ಳು ಆ ಕಡೆ ಒಬ್ಳಿದ್ದಾಳೆ ಜಿಂಕಿ. ಇಷ್ಟೇ ನಮ್ಮ ಆಫೀಸ್ ಆಕ್ಚುಲಿ. ರಾಜ್ ನಂಗೆ ಇನ್ನೆಲ್ಲ ತುಂಬಾ ಇಷ್ಟ, ಕುತ್ಕೊಂಡ್ ಸ್ವಲ್ಪ ಹೊತ್ತು ಮಾತಾಡೋಣ, ಒಂದಷ್ಟು ಮಾತಾಡೋಣ. ನಾನು ಆ ಕಡೆ ಚೆನ್ನಾಗಿ ಕಾಣ್ತೀನಿ. ಈ ಕರ್ನಾಟಕದಲ್ಲಿ ಲುಂಗಿ ಅನ್ನೋ ಒಂದು ಅಟೈರ್ ಇದೆಯಲ್ಲ, ಇದು ಸುಮ್ಮನೆ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ನೈಟ್ ಡ್ರೆಸ್ ತರ ಆಗಿತ್ತು. ಬಟ್ ಈ ಲುಂಗಿಗೆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ತಂದು ಕೊಟ್ಟಂತಹ ಸೆಲೆಬ್ರಿಟಿ ಜೊತೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಮರ್ತೋಗಿರೋಂತಹ ಟ್ರೆಂಡ್ಗೆ ಮತ್ತೆ ಸೆಲೆಬ್ರಿಟಿ ಸ್ಟೇಟಸ್ ತಂದು ಕೊಟ್ಟಂತಹ ರಾಜ್ ಬಿ ಶೆಟ್ಟಿ ಜೊತೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ನನ್ನಂತ ಹೆಣ್ಮಕ್ಳು ಕೂಡ ಲುಂಗಿ ಹಾಕೊಳ್ಳೋಂತ ಒಂದು ಹೊಸ ಟ್ರೆಂಡ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಇದರ ಬಗ್ಗೆ ನಿಮ್ಮ ಒಂದು ವಿಶೇಷ ಟಿಪ್ಪಣಿ? ಚೆನ್ನಾಗಿ ಕಾಣಿಸ್ತಾ ಇದೆ, ದಯವಿಟ್ಟು ಮುಂದುವರಿಸಿ ಒಳ್ಳೇದಾಗಿ. ಬಟ್ ಈ ಅಟೈರ್ ಹೆಣ್ಮಕ್ಳೆಲ್ಲ ಹೆಂಗೆ ಇಷ್ಟಪಡ್ತಾ ಇದಾರ? ನಾನು ಇಷ್ಟಪಡೋದು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ 34 ಆಗಿದೆ ನಂಗೆ, ಹೆಣ್ಮಕ್ಳನ್ನ ಇಂಪ್ರೆಸ್ ಮಾಡುವಂತ ಏಜ್ ಅಲ್ಲ ಅಂತ ಅನ್ಸುತ್ತೆ. ಒಬ್ಬ ಬರಹಗಾರನಿಗೆ ಪೆನ್ನು ಪೇಪರ್ಗಿಂತ ಮುಖ್ಯವಾಗಿ ಬೇಕಾಗಿರೋದು ಏನು? ಅವನು ಬದುಕಿನ ಬಗ್ಗೆ ತೀವ್ರ ಆಸಕ್ತಿ, ಅವನು ಅವನಲ್ಲಿರುವಂತ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಒಂದು ಹಂಬಲ, ಮತ್ತೆ ನಾನು ಯಾಕೆ ಹೀಗಿದ್ದೀನಿ ಅನ್ನೋ ಪ್ರಶ್ನೆ. ಲವ್ಲಿ. ಆಕ್ಟರ್, ಡೈರೆಕ್ಟರ್, ರೈಟರ್, ಈ ಮೂರು ಪಾತ್ರಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತ ಪಾತ್ರ? ಮೇ ಬಿ ರೈಟರ್ ಫಸ್ಟ್, ಡೈರೆಕ್ಟರ್ ನೆಕ್ಸ್ಟ್, ಆಮೇಲೆ ಆಕ್ಟರ್. ಈ ಮೂರು ವಿಷಯಗಳಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವುದಕ್ಕೆ ತುಂಬಾ ಪ್ರಾಮುಖ್ಯತೆ ಕಮ್ಮಿ? ರೈಟಿಂಗ್, ಡೌಟೇ ಇಲ್ಲ ಅದರಲ್ಲಿ. ನೀವೊಂದು ಸಿನಿಮಾಗೆ ಹೋಗಿ ಒಂದು 2 ತಿಂಗಳು ಬರೆದ್ರೆ ನಿಮಗೆ 25,000, 30,000, 50,000 ಅಥವಾ 500 ರೂಪಾಯಿ ಕೂಡ ಸಿಗ್ಬಹುದು, ಸಿಗದೇನೂ ಇರ್ಬೋದು. ಅಂಡ್ ನಾನು ನಿಮ್ಮ ಹತ್ರ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರೆ, ನಿಮಗೆ ಗೊತ್ತಿರುವಂತ ಒಳ್ಳೆ ಸ್ಕ್ರೀನ್ ರೈಟರ್, ಡೈಲಾಗ್ ರೈಟರ್ ಅಲ್ಲ, ಸ್ಕ್ರೀನ್ ರೈಟರ್ ಹೆಸರು ಹೇಳಿ ಅಂತ ಹೇಳಿದ್ರೆ ಕನ್ನಡದಿಂದ, ನಿಮಗೆ ಒಂದೇ ಒಂದು ಹೆಸರು ನೆನಪಿಲ್ಲ ಈಗ ಸದ್ಯಕ್ಕೆ?
ಅದು ನಮ್ಮಲ್ಲಿರುವಂತಹ ರೈಟರ್ಗಳ ಕೊರತೆ, ಅದ್ರ ಜೊತೆಗೆ ಅವರಿಗೆ ಸಿಗ್ತಾ ಇರುವಂತಹ ಹೈಲೈಟ್ ಅಥವಾ ಫೋಕಸ್ ಅಂಡ್ ಅವರ ಪೇಮೆಂಟ್ ಎಲ್ಲವನ್ನು ತೋರಿಸುತ್ತೆ. ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡೋಣ, ಒಂದ್ ನಾಲ್ಕು ಫೈಟ್ ಇರಬೇಕು, ಒಂದು ಐಟಮ್ ಸಾಂಗ್ ಇರಬೇಕು, ಒಂದು ಮೊಟ್ಟೆ ಕತೆ ಆದ್ಮೇಲೆ ಹಾಗಾಗಿದೆ. ಅದಾದ್ಮೇಲೆ ಆ ರೀತಿಯ ರೆಸ್ಪಾನ್ಸ್ ಗಳಿತ್ತು. ಈಗ ಗರುಡ ಗಮನ ಆದ್ಮೇಲೆ ಅದು ನಿಂತೋಗಿದೆ ಅಷ್ಟೇ. ನನ್ನ ಲೆಕ್ಕದಲ್ಲಿ ಕಮರ್ಷಿಯಲ್ ಅಂದ್ರೆ ದುಡ್ಡು ಮಾಡೋ ಸಿನಿಮಾ ಕಮರ್ಷಿಯಲ್ ಅಷ್ಟೇ, ಎರಡು ಸಿನಿಮಾ ದುಡ್ಡು ಮಾಡಿದೆ. ಸೊ ಕಮರ್ಷಿಯಲ್ ಸಿನಿಮಾ ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಮಾಡಿ ಮುಗಿಸು, ಅಷ್ಟರಲ್ಲಿ ಮೇಜರ್ ಚಾಲೆಂಜಸ್ ಫೇಸ್ ಮಾಡ್ತಿರಲ್ಲ, ಅದು ಚಾಲೆಂಜಸ್ ಯಾವುದು ಈಗ? ಸೊ ಫಸ್ಟಿಗೆ ನೀವು ಸಿನಿಮಾ ಬರಿಬೇಕಾದ್ರೆ ಅದು ನಮ್ಮ ಸಿನಿಮಾ ಆಗಿರುತ್ತೆ. ಸಿನಿಮಾ ಮಾಡ್ತಾ 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 ನಮ್ಮ ಸಿನಿಮಾ ಆಗುತ್ತೆ. ರಿಲೀಸ್ ಆಗ್ಬೇಕಾದ್ರೆ ತುಂಬಾ ನಮ್ಮ ಸಿನಿಮಾ ಆಗುತ್ತೆ. ಸಕ್ಸಸ್ ಸಿಕ್ಕದ್ಮೇಲೆ ನನ್ನ ಸಿನಿಮಾ ಆಗುತ್ತೆ. ತುಂಬಾ ದೊಡ್ಡ ಸಮಸ್ಯೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕಿರೋದು ಒಂದು ಒಳ್ಳೆ ತಂಡ. ಇದನ್ನ ನೀವು ದುಡ್ಡು ಕೊಟ್ಟು ಪಡ್ಕೊಳಕ್ ಸಾಧ್ಯವೇ ಇಲ್ಲ. ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕಿರೋ ತುಂಬಾ ದೊಡ್ಡ ಸಮಸ್ಯೆ ಈಗೋ ಮಾತ್ರ. ಇಷ್ಟೇ ಸುಲಭವಾಗಿತ್ತ ಗರುಡ ಗಮನ? ತುಂಬಾ ಸುಲಭವಾಗಿತ್ತು, ತುಂಬಾ ಸುಲಭವಾಗಿತ್ತು. ಗರುಡ ಗಮನ ಋಷಭ ವಾಹನ ನನಗೆ ಮೇ ಬಿ ಒಂದು ಮೊಟ್ಟೆಯ ಕಥೆಗಿಂತ ತುಂಬಾ ಸುಲಭವಾಗಿತ್ತು. ಯಾಕಂದ್ರೆ ಒಂದು ಮೊಟ್ಟೆಯ ಕಥೆಯಲ್ಲಿ ತುಂಬಾ ಚಾಲೆಂಜಸ್ ಇತ್ತು, 16 ದಿವಸದಲ್ಲಿ ಮುಗಿಸಬೇಕಿತ್ತು, ಬಜೆಟ್ ರಿಸ್ಟ್ರಿಕ್ಷನ್ ಗಳಿತ್ತು, ಅಂಡ್ ಸಣ್ಣ ಪುಟ್ಟ ಈಗೋ ಸಮಸ್ಯೆಗಳು ನಮ್ಮಲ್ಲೂ ಬಂದಿತ್ತು. ಗರುಡ ಗಮನದಲ್ಲಿ ಅದಿರಲಿಲ್ಲ. ಕಥೆ ಮಾಸ್ ಆಗಿರ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಬರದ್ರ, ಅಥವಾ ಯು ಕನ್ಸಿಡರ್ ಇಟ್ ಆಸ್ ಕ್ಲಾಸ್ ಆರ್ ಮಾಸ್? ಐ ಡೋಂಟ್ ನೋ, ಬಟ್ ನನಗೆ ಎಂಗೇಜಿಂಗ್ ಅನ್ನೋ ತುಂಬಾ ಅದೆರಡಕ್ಕಿಂತ ಇಂಪಾರ್ಟೆಂಟ್ ವರ್ಡ್ ಅಂತ ಅನ್ಸುತ್ತೆ. ಅವ್ನು ನೀವು ಹೇಳಿದ್ರೆ ಅವ್ನು ಮಾಸ್ ಆಗಿ ಕ್ಯಾರೆಕ್ಟರ್ ಆಗಿ ಕಾಣಿಸ್ತಾನೆ ಅಂತ ಇರ್ಬೋದು, ಒಂದೇ ಒಂದು ಪಂಚ್ ಡೈಲಾಗ್ ಹೊಡಿಯಲ್ಲ, ಒಂದೇ ಒಂದು ವಿಷಯನ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ನನಗೆ ನೀನಾದ್ರೆ ತುಂಬಾ ಇಷ್ಟ, ಇಷ್ಟು ಫ್ರೇಮ್ ಮಾಡೋದಕ್ಕೂ ಅವನ ಹತ್ರ ವರ್ಡ್ಸ್ ಇಲ್ಲ. ಸೊ ಇಂಥ ಕ್ಯಾರೆಕ್ಟರ್ ಹೆಂಗ್ ಮಾಸ್ ಆದ ಗೊತ್ತಿಲ್ಲ. ಮೇ ಬಿ ಅದು ಆಡಿಯನ್ಸ್ ಕೈಯಲ್ಲಿದೆ. ಅಂದ್ರೆ ಅವನು ಏನನ್ನು ಹೇಳಿಲ್ಲ ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಂಡ್ರು, ಅದರಿಂದಾಗಿ ಅವನ ಹತ್ರ ಅರ್ಧ ಅಲ್ಲ. ಬಟ್ ಫ್ರಾಂಕ್ ಆಗಿ ಕೇಳಿದಾದ್ರೆ ನಿಮ್ಗೋಸ್ಕರನೇ ಆ ಪಾತ್ರವನ್ನ ಬರ್ದಿದ್ದೆ? ಇಲ್ಲ, ಆಕ್ಚುಲಿ ನನ್ನ ಹತ್ರ ಒಂದು ಆರ್ಟ್ ಇದೆ ತೋರಿಸ್ತೇನೆ ಬೇಕಾದ್ರೆ. ನಾನು ಫಸ್ಟ್ ಅದು ಬರಿಬೇಕಾದ್ರೆ ಒಂದು ಚಿತ್ರ ಬಿಡಿಸ್ಕೊಂಡಿದ್ದೆ. ಸೊ ನಾನು ಬರೆಯೋ ಮುಂಚೆ ನನಗೆ ರೆಫರೆನ್ಸ್ಗಳು ಬೇಕು ಅಂತ ಒಂದು ಸ್ಕೆಚ್ ತರ ಮಾಡಿಸಿದ್ದೆ. ಸೊ ಆ ಸ್ಕೆಚ್ ತರ ಮಾಡಿಸ್ಬೇಕಾದ್ರೆ ಆ ಪಾತ್ರ ಹೀಗಿತ್ತು ನೋಡಿ. ಕ್ಯಾರೆಕ್ಟರ್ ಶಿವ, ಹರ ಅಂತ ಇಲ್ಲಾಗ ಕೃಷ್ಣ ಅಂತ ಇಟ್ಟಿದೆ, ಅಂಡ್ ರಿಷಬ್ ತರ ಇದೆ. ಬಟ್ ರಿಷಬ್ ಆಕ್ಚುಲಿ ಫೈನಲ್ ಆಗಿರ್ಲಿಲ್ಲ, ನಾನೇ ಫೈನಲ್ ಆಗಿರ್ಲಿಲ್ಲ. ಅಕಸ್ಮಾತ್ ಬೇರೆ ಭಾಷೆಗಳಲ್ಲಿ ಸಿನಿಮಾ ರೀಮೇಕ್ ಆಗೋದಾದ್ರೆ ನಿಮ್ಮ ಪಾತ್ರ ಯಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ, ತಮಿಳಲ್ಲಿ ಧನುಷ್ ಸರ್ ಮಾಡಿದ್ರೆ ನಂಗೆ ಬಹಳ ಇಷ್ಟ ಆಗ್ಬೋದು. ಸೂಪರ್. ಹಿಂದಿಲ್ ನವಾಜುದ್ದೀನ್ ಸಿದ್ದಿಕ್ಕಿ ಸರ್ ಮಾಡಿದ್ರೆ ಇಷ್ಟ ಅಲ್ವಾ? ಈಗ ಶಿವ ಆಗಿರ್ಬೋದು ಅಥವಾ ಹರಿಗ್ ಆಗಿರ್ಬೋದು, ಇಬ್ಬರಿಬ್ರು ಹೆಣ್ತಿರಲ್ವಾ ಕತೆ ಪುರಾಣಗಳೆಲ್ಲ ನಾವು ಕೇಳಿದಾಗ, ಸಿನಿಮಾದಲ್ಲಿ ಒಂದಾದ್ರೂ ಹೀರೋಯಿನ್ ಇಡೋದಲ್ವಾ ರಾಜಾವರೇ? ಏನೋ ಒಂದು ಬೇಕು ಅನ್ನೋದಿದೆಯಲ್ವಾ ಒಂದು ಸಿನಿಮಾಗೆ, ಅದನ್ನ ಯಾವತ್ತು ಕ್ರಿಯೇಟರ್ ಡಿಸೈಡ್ ಮಾಡಬಾರ್ದು ಅಂತ ನನಗೆ ಅನ್ಸುತ್ತೆ. ಏನೆಲ್ಲ ಸಿನಿಮಾ ಬೇಕೋ ಅದು ತಗೊಳ್ಳುತ್ತೆ, ಅದನ್ನ ಪ್ರೊವೈಡ್ ಮಾಡ್ತಾ ಹೋಗ್ಬೇಕು. ಆಗ ಅದು ಅದರದ್ದೇ ಆದ ಒಂದು ಫಾರ್ಮ್ ಅನ್ನು ಪಡ್ಕೊಳ್ಳುತ್ತೆ. ಆಗ ಅದು ಎಷ್ಟಾಗುತ್ತೋ ಅಷ್ಟು ಪ್ಯೂರ್ ಇರೋದಕ್ ಸಾಧ್ಯ ಅಂತ ನಾನು ಅನ್ಕೋತೀನಿ. ಈಗ ನನಗೆ ಎಲ್ಲಾ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ನೋಡ್ಬೇಕಾದ್ರೆ ತುಂಬಾ ಫೋರ್ಸ್ಫುಲ್ ಅನ್ಸಿದೆ. ಈಗ ಎಕ್ಸಾಂಪಲ್ ಓಮ್ ಸಿನಿಮಾದಲ್ಲಿ ಆತರ ಇಲ್ಲ, ಓಮ್ ಸಿನಿಮಾದಲ್ಲಿ ಕಥೆಯ ಒಂದು ಭಾಗ ಅವರು. ಬಟ್ ಎಷ್ಟೋ ರೌಡಿಸಮ್ ಸಿನಿಮಾಗಳಲ್ಲಿ ಅವ್ರು ಗ್ಲಾಮರ್ ಆಡ್ ಮಾಡೋದಕ್ಕೆ ಅಥವಾ ಸೆಕ್ಸ್ ಎಲಿಮೆಂಟ್ ಆಡ್ ಮಾಡೋದಕ್ಕೆ ಹೀರೋಯಿನ್ ಗಳು ಬರ್ತಾರೆ. ಒಂದ್ ಆನೆಸ್ಟ್ ಪ್ರಶ್ನೆ, ಗರುಡ ಗಮನ ನೋಡಾದ್ಮೇಲೆ ಸಿಕ್ಕಾಪಟ್ಟೆ ಜನಕ್ಕೆ ತುಂಬಾ ಇಷ್ಟ ಆಗಿದೆ, ಬಟ್ ದೇರ್ ಆರ್ ಆಡಿಯನ್ಸ್ ಹೂ ಸೆಡ್ ಸ್ವಲ್ಪ ಸಿನಿಮಾ ಸ್ಲೋ ಇದೆಯಾ ಅಂತ ಅಂತ ಹೇಳಿದವರು ಇದ್ದಾರೆ. ಸೊ ಅವ್ರಿಗೆ ಏನಾದ್ರೂ ನೀವು ಹೇಳಕ್ ಇಷ್ಟಪಡ್ತೀರಾ ಸಿನಿಮಾ ಸ್ಲೋ ಇಲ್ಲ? ನಿಜ, ಅದು ಅವ್ರು ಅವ್ರಿಗೆ ನಿಜ ಅನ್ಸಿದ್ ಹೇಳ್ತಿರೋದು. ನಾನು ಏನೇ ಹೇಳಿದ್ರು ಕೂಡ ಅವ್ರಿಗೆ ಅನ್ಸಿರೋದು ಸುಳ್ಳಲ್ಲ. ಈಗ ಐಶ್ವರ್ಯ ರೈ ನನಗೆ ಬಹಳ ಸುಂದರಿ ಅಂತ ಅನ್ಕೊಳ್ಳಿ, ಯಾರೋ ಒಬ್ರು ಬಂದು ಇಲ್ಲ ಇಲ್ಲ ಅಷ್ಟು ಸುಂದರ, ಅಯ್ಯೋ ಅದ ಹೆಂಗ್ ಹೇಳಿ, ನಾನು ನನ್ನದು ಹೇಳ್ತಿರೋದು, ನನಗೆ ಸುಂದರ ಅಷ್ಟೇ, ಮುಗೀತಲ್ಲಿಗೆ ಅಲ್ಲಿ ಟಾಪಿಕ್ ಕ್ಲೋಸ್ ಅಲ್ವಾ. ಸಿನಿಮಾ ಸ್ಲೋ ಇದೆ ಅವರಿಗೆ, ಸ್ಲೋ ಇದೆ, ಸ್ಲೋ ಇಲ್ಲ, ಸ್ಲೋ ಇಲ್ಲ. ಬಟ್ ನಿಮ್ಗೆ ಹಾಗ ಅನ್ಸಿಲ್ಲ? ನಿಮ್ಗೆ ನನಗೆ ಅನ್ಸಿದ್ರೆ ಸಿನಿಮಾ ಮಾಡ್ತೀನಿ, ಸಿಂಪಲ್. ಅಷ್ಟೇ, ಆ ಸಿನಿಮಾ ಇದೆ ಅಂದ್ರೆ ಅದ್ರ ಅರ್ಥ ಅಲ್ವಾ? ಅಷ್ಟೇ, ಆದ್ರೂ 150 ರೂಪಾಯಿ ಕೊಟ್ಟಿದಾರ ಪಾಪ, ಇನ್ನೇನು ಇನ್ನೇನು ಕೊಡಕ್ ಸಾಧ್ಯ ಅವ್ರಲ್ವಾ? ಈಗ ಒಂದು ಮಜು ಆಗಿರೋ ಗೇಮ್ ಮಾಡೋಣ. ಈಗ ಒಂದು ಒಳ್ಳೆ ವಿಷಯ, ಒನ್ ಗುಡ್ ಥಿಂಗ್, ಒಂದು ಇಷ್ಟ ಆಗದೇ ಇರೋ ವಿಷಯ ಅಂತ ಹೇಳಕ್ ಆಗಲ್ಲ, ಬಹುಶಃ ಬದಲಾಯಿಸ್ಕೋಬೇಕಾಗಿರೋ ಒಂದು ವಿಷಯ, ಓಕೆನಾ? ಲೈಕ್ ಅಂಡ್ ಡಿಸ್ಲೈಕ್. ರಕ್ಷಿತ್ ಶೆಟ್ಟಿ ಇಷ್ಟ ಆಗೋ ವಿಚಾರ, ರಕ್ಷಿತ್ ಶೆಟ್ಟಿನೇ ನಂಗೆ ಇಷ್ಟ, ಎಲ್ಲದೂ ಇಷ್ಟ ಅವ್ರನ್ನೇ. ಇಷ್ಟ ಆಗದಿರೋ ವಿಚಾರ ಅಂದ್ರೆ ಅವ್ರು ಚೆನ್ನಾಗಿ ಸ್ವಲ್ಪ ಕಿವಿ ಓಪನ್ ಇಡಬೇಕು, ಕೇಳಬೇಕು ಅಂತ. ಮಧ್ಯದಲ್ಲಿ ಲಾಸ್ಟ್ ಆಗ್ತಾರಲ್ಲ, ನೀವು ಮಾತಾಡ್ತಿರ್ತಾರ, ಅವ್ರು ಹೀಗಿರ್ತಾರೆ, ಆಮೇಲೆ ಮಧ್ಯದಲ್ಲಿ ಒಂದು 10 ನಿಮಿಷ ಆದ್ಮೇಲೆ ಆ 10 ನಿಮಿಷ ನಿಮ್ ಲೈಫ್ ವೇಸ್ಟ್. ಮತ್ತೆ ನೀವು 3 ಜನ ಇರಬೇಕು, ಯಾರಾದ್ರೂ ಒಂದು ಜೋಕ್ ಕ್ರ್ಯಾಕ್ ಮಾಡ್ಬೇಕು, ಆಗ ನಗ್ತಾ ಇರ್ತಾರಲ್ಲ, ಜೋಕ್ ಎಲ್ರಿಗೂ ಹೇಳಿರ್ತೀರ ನೀವು, ಆಗ ಅವ್ರು ಎಂತ 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 ಎಂತ, ನಾನು ಎಂತ ಇಲ್ಲ ಎಂತ ಇಲ್ಲ ಸುಮ್ಮನೆ ಎಂತ, ಮತ್ತೆ ಜೋಕ್ ಹೇಳ್ಬೇಕು ಅಲ್ಲಲ್ಲ, ಪ್ಲೀಸ್ ಹೇಳಿ ಹೇಳಿ ಎಂತ. ಕ್ಯೂಟ್ ಇಸ್ ಓಕೆ. ರಿಷಬ್ ಶೆಟ್ಟಿ ಎನರ್ಜಿ ಎನರ್ಜಿ. ಡಿಸ್ಲೈಕ್ ಇಷ್ಟ ಇಲ್ದಿರೋ ಅವಸರ, ಬೇಗ ಬೇಗ ಎಲ್ಲ ಫಾಸ್ಟ್, ಅವರಿಗೂ ಮೇ ಬಿ ನನ್ನ ಸಾವಧಾನವೇ ಇಷ್ಟ ಇಲ್ಲ, ಹಾಗಾಗಿ ಓಕೆ ಸೂಪರ್. ನಮ್ಮ ಮಿದುನ್ ಮ್ಯೂಸಿಕ್ ಡೈರೆಕ್ಟರ್, ಟ್ಯಾಲೆಂಟ್ ತುಂಬಾ ಇಷ್ಟ,
ಬಟ್ ಆದ್ರೆ ಅವರ ಇಷ್ಟ ಇಲ್ದಿರೋದು ಅಂದ್ರೆ ಅವ್ರ ಕೆಲಸನ ಕ್ಯಾಲ್ಕುಲೇಟ್ ಮಾಡೋ ಪ್ರಾಸೆಸ್ ಇದೆಯಲ್ವಾ, ಇಷ್ಟು ಟೈಮ್ ಅಲ್ಲಿ ಆಗುತ್ತೆ ಅಂತ. ನನಗೆ ಅದು ಅವ್ರು ಯಾವಾಗ ಹೇಳಿದ್ರು ಗೊತ್ತಾಗ್ತದೆ, ಅಚ್ಚ ಇದು ಅಷ್ಟು ಟೈಮ್ ಅಲ್ಲಿ ಆಗಲ್ಲ ಅಂತ ನನಗೆ ಗೊತ್ತಿರೋದು. ಅದು ನಿಜಾಂಶ ಗೊತ್ತಿರುತ್ತೆ ನಿಮಗೆ. ಉಪ್ಪಿ ಸರ್ ಉಪೇಂದ್ರ ಇಷ್ಟ ಆಗುವಂತ ವಿಚಾರ, ಅವ್ರು ಮಾಡಿದಂತ ಎಲ್ಲಾ ಸಿನಿಮಾಗಳು ಕೂಡ ನನಗೆ ನನ್ನ ಚೈಲ್ಡ್ಹುಡ್ ಅನ್ನು ತುಂಬಾ ಕಾಡಿದೆ. ಹಾಗಾಗಿ ಅವ್ರ ಸಿನಿಮಾಗಳು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಷ್ಟ ಇಲ್ದಿರೋಂತ ವಿಚಾರ ನನಗೆ ಅವ್ರ ಲಾಸ್ಟ್ ಎರಡು ಸಿನಿಮಾಗಳ ಡೈರೆಕ್ಷನ್ ಅಲ್ಲಿ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಭೇಟಿ ಆಗಿದ್ರೆ ಡಿಸ್ಕಷನ್ ಬಂದಿಲ್ಲ, ಡಿಸ್ಕಷನ್ ಬಂದ್ರೆ ಮೇ ಬಿ ಹೇಳ್ಬೋದು ಏನೋ. ನೀವು ಹೇಳ್ತೀರಾ ಪವನ್ ಕುಮಾರ್ ಇಷ್ಟ ನನಗೆ ಅವರಲ್ಲಿ ಲೂಸಿಯಾ ಅಂಡ್ ಅದ್ರ ಜೊತೆ ಆ ಸಿನಿಮಾನ ಕಟ್ಟಿದ ರೀತಿ, ಅದನ್ನ ತಗೊಂಡು ಹೋಗೋದಕ್ಕೆ ಪಟ್ಟ ಎಫರ್ಟ್ ಇಷ್ಟ ಆಗಿಲ್ಲ. ಯೂಟರ್ನ್ ಕ್ಲೈಮ್ಯಾಕ್ಸ್ ಈಗ ನಿಮ್ಮ ಸಿನಿಮಾನ ತುಂಬಾ ಮೆಚ್ಕೊಂಡು ನಿಮ್ ತರ ಡೈಲಾಗ್ ಎಲ್ಲ ಹೊಡೆದಿದ್ರು ಅವ್ರು, ಪ್ರಮೋಟ್ ಎಲ್ಲ ಮಾಡಿದ್ರು. ಶಿವಣ್ಣ ಎನರ್ಜಿ ಒಂದು ಗುಣ, ಅಂದ್ರೆ ಗುಣದ ಬಗ್ಗೆ ಹೇಳಿದ್ರೆ ಸ್ವಲ್ಪ ಇಮೋಷನ್ ಆಗ್ತೀನಿ, ಅದಕ್ಕೆ ಬೇಡ ಅನ್ಕೋತೀನಿ ನಾನು. ಅಂದ್ರೆ ನಾನು ಇದು ಅಪ್ಪು ಸರ್ ಪೂಜೆ ದಿವಸ ಮನೆಗೆ ಹೋಗಿದ್ದೆ, ಆಗ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ. ಅವರಿಗೆ ಶಿವಣ್ಣ ಗೊತ್ತಿಲ್ಲ ನಾನು ಪಂಚೆ ಉಡ್ತೀನಿ ಅಂತ. ಅವ್ರು ಅನ್ಕೊಂಡ್ರು ನನ್ನ ಕಾಲಿಗೆ ಏನೋ ಏಟಾಗಿದೆ, ಅದಕ್ಕೆ ಪ್ಲಾಸ್ಟರ್ ಹಾಕಿದ್ದೀನಿ, ಅದಕ್ಕೆ ಪಂಚೆ ಉಟ್ಟಿದ್ದೀನಿ. ನಾರ್ಮಲಿ ಆ ಥರ ಉಟ್ಟಾಗ ನಾವು ಪಂಚೆ ಉಟ್ಕೊಳ್ತೀವಿ. ಸೊ ಅದಕ್ಕೆ ಆ ಟೈಮಲ್ಲೂ ಕೂಡ ಅವ್ರು ನನ್ನ ನಿಲ್ಸಿ ಕೇಳಿದ್ರು ಕಾಲಿಗೆ ಏನಾಗಿದೆ ಅಂತ. ನಾನು ಕೇಳೋದು ಅಂದರೆ ಆ ಪೂಜೆ ದಿವಸ ಅಷ್ಟು ದಿವಸಗಳಲ್ಲಿ ಅವರು ಅವ್ರು ಏನನ್ನ ಗೋತ್ರು ಆಗಿದ್ದಾರೆ ಅಂಥ ಟೈಮಲ್ಲೂ ಕೂಡ ಇನ್ನೊಬ್ಬ ಎದುರನ್ನವನನ್ನು ನೋಡಿ ವಿಚಾರಿಸೋ ಅಂಥ ಗುಣ ಅದು, ಅದು ನನಗೆ ಅರ್ಥ ಆಗಿಲ್ಲ ಅದು ಹೇಗೆ ಅಂದರೆ ಅಂದರೆ ಭಾಳ ದೊಡ್ಡ ಗುಣ ಅದು. ಮೇ ಬಿ ಅವರು ಕೆಲವು ಸಿನಿಮಾನ ಸೆಲೆಕ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ, ಅದು ನಾನು ಮಾಡಿದ್ದೀನಿ. ಬಟ್ ಅವ್ರ ಗುಣದಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅನುಶ್ರೀ ಇಷ್ಟ ಇಷ್ಟನಾ? ಹಾ, ಏನಿದೆ ಇಷ್ಟ ಆಗೋ ವಿಷಯ ಏನಿದೆ? ಇಷ್ಟ ಆಗೋ ವಿಚಾರಗಳು ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ಶಿಟ್ ಈಗಿಂಬ್ ನಾನು ಕೊಡಲ್ಲ. ದ ವೇ ಯು ಆಂಕರ್ ಅ ಶೋ ಅಂಡ್ ದ ವೇ ಯು ಆರ್ ಆಸ್ ಅ ಹ್ಯೂಮನ್ ನನಗೆ ಇಷ್ಟ. ಅಯ್ಯೋ ನಾಚಿಕೆ ಕೂಡ ಇಷ್ಟ ಇಲ್ಲ ಅಂದ್ರೆ ನೀವು ಮಾಡಿರುವಂತ ಕೆಲವು ಸಿನಿಮಾಗಳು. ಆನೆಸ್ಟ್ ಆಗಿ ಯಾರ ಬಗ್ಗೆನೂ ವಿಷಯ ಬಿಟ್ಟಿಲ್ಲ, ಎಲ್ಲರ ಬಗ್ಗೆ ಹೇಳಿದಾರೆ ಆನೆಸ್ಟ್ ಆಗಿ. ಓಕೆ, ವಿತೌಟ್ ಅ ಸೇ ವಿತೌಟ್ ಅ ಡೌಟ್ ಈ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಒಂದು ಸಂದರ್ಭಗಳಲ್ಲಿ ಯಾವ ಯಾವ ಹಾಡು ನೆನಪಾಗುತ್ತೆ ಸಂದರ್ಭಗಳು ಸಿಚುಯೇಷನ್ಸ್ ನ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಮೊಟ್ಟೆ ಕಥೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಕೆಲವು ಹಾಡುಗಳು ಹಾಡುಗಳು ನೆನಪಾಗುತ್ತೆ ಆತರ. ಸೊ ಬೆಳಗಿನ ಜಾವ ತುಂಬಾ ಅವಸರ ಆಗಿದೆ, ಬಟ್ ಬಾತ್ರೂಮ್ ಅಲ್ಲಿ ಬೇರೆ ಯಾರೋ ಇದಾರೆ, ನೀವ್ ಆಚೆ ಕಾಯ್ತಾ ಇದ್ದೀರ, ಏನ್ ಹಾಡು ನೆನಪಾಗುತ್ತೆ? ಈಗ ಒಂದ್ ಸುಂದರವಾಗಿರುವಂತ ಹುಡುಗಿ ಬೀಚ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ, ಕಪ್ಲೀಸ್ ಅಲ್ಲ ಕಪ್ಲೀಸ್ ಅಲ್ಲ ಸುಂದರವಾದ ಹುಡುಗಿ ಸಿಂಗಲ್ ಆಗಿ ನಡ್ಕೊಂಡು ಹೋಗ್ತಾರೆ, ಚಂದ ಇದಾಳ ಅವಳು. ಅವಳು ನೋಡಿದ ತಕ್ಷಣ ಯಾವ ಹಾಡ್ ನೆನಪಾಗುತ್ತೆ ನಂಗೆ? ಬಹಳ ಇಷ್ಟದ ಹಾಡು ಚೌಧವಿ ಕಚಾಂದ್ ಹೋ. ಚೌಧವಿ ಕಚಾಂದ್ ಹೋ ಯಾ ಫುತಾ ಬಹೋ ಸಿಂಗೆ ರಾಜ್ ಅವು ಬಾರಿ ಬಂಗ ಪಾದ್ಯ ಹಾಳ ಶೂಟಿಂಗೇ ಅಂತ ಬೇರೆ ಎಲ್ಲೂ ಹೋದಾಗ ಒಂದ್ ನಾಲ್ಕು ದಿನ ಆದ್ಮೇಲೆ ಮಂಗಳೂರು ನೆನಪಾಗ ತಕ್ಷಣ ಯಾವ ಹಾಡು ನೆನಪಾಗುತ್ತೆ ನಿಮ್ಗೆ? ಘಾಟಿಯ ಇಳಿದು ಅದು ಆಕ್ಚುಲಿ ನನಗೆ ಒಂಥರ ಸಿ ಇದು ಬಂದಂಗೆ. ಫ್ರೆಂಡ್ಸ್ ಜೊತೆ ಇದ್ದಾಗ ಫುಲ್ ಟೈಟ್ ಆದ್ಮೇಲೆ ಆಫ್ಟರ್ ಪಾರ್ಟಿ ಆಗುವಂತ ಹಾಡುಗಳೇನು? ನಿನ್ನದು ಇಲ್ಲ ನನಗೆ ಅದು ಇಷ್ಟ ಹಾಡು. ಹೋಗುಮ ಹೋಗುಮ ನವೀನ್ ಅವ್ರ ವಾಯ್ಸ್ ಎಲ್ಲಿಗೋಗುಮ ಇನ್ನೆಲ್ಲಿಗೋಗುಮ. ಸೂಪರ್. ನೆಕ್ಸ್ಟ್ ಹುಡುಗಿ ನೋಡಕ್ ಹೋಗಿರ್ತೀರಾ, ಅವ್ರು ನಿಮ್ಮನ್ನ ಹಾಡಿ ಅಂತ ಹೇಳಿದ್ರೆ ನೀವ್ ಯಾವ ಹಾಡು ಆಡ್ತೀರಾ? ಚಂದುಟಿಯ ಪಕ್ಕದಲ್ಲಿ ಅಂದ್ರೆ ಅಪ್ಪ ಅಮ್ಮ ಸ್ವಲ್ಪ ಪಕ್ಕ ಹೋಗ್ಬೇಕು. ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಯಾರಾದ್ರೂ ಕ್ರೇಜಿ ಫ್ಯಾನ್ ಬಂದು ಓ ವಾವ್ ರಾಜ್ ಅಂತ ಹೇಳಿ ಮುತ್ಕೊಟ್ರೆ ಅವಾಗ ಯಾವ ಹಾಡ್ ನೆನಪಾಗುತ್ತೆ ನಿಮ್ಗೆ? ಅವ್ರ ಕುಡ್ದಾ ಕೊಟ್ಟಿದ್ದಾರೆ. ಹೌದಾ? ಗಂಡಸರು 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 ಕೊಟ್ಟಿದ್ದಾರ? ಪ್ರೊಡ್ಯೂಸರ್ ನಿಮಗೆ ದುಡ್ಡು ಕೊಡದೇ ಇದ್ದಾಗ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಸಂಕಟದಲ್ಲಿ ನಿಮಗೆ ನೆನಪಾಗುವಂತ ಹಾಡು ಯಾವುದು? ಅವ ಸೀನ್ ಮಾದೇವ ಆ ಸೀನ್ ಸಾಂಗ್ ಸೀನು ಸಿಚುವೇಶನ್ ಫೀಲಿಂಗ್ ಎಲ್ಲ ಪ್ರೊಡ್ಯೂಸರ್ಗಳು ತುಂಬಾ ಒಳ್ಳೆಯವರು, ನಾವು ಅವರಿಗೆ ದುಡ್ಡು ಕೊಟ್ಟಿಲ್ಲ. ಬಟ್ ಇವತ್ತು
ಆ್ಯಂಡ್ ಫೈನ್ಲಿ ಒಂದು ನಿಜವಾಗ್ಲೂ ಮನ್ಸಾರೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಲೇಬೇಕು ರಾಜ್, ಬಿಕಾಸ್ ನಿಮ್ಮ ಒಂದು ಸಿಂಪಲ್ ಜೀವನದಲ್ಲಿ ಆ ಒಂದು ದಿನ ನಮಗೆ ಕೊಟ್ರಲ್ಲ ಅದ್ರ ಬಗ್ಗೆ ನಮಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕಾಗಿ ನಿಮ್ಗೆ ಒಂದು ಗಿಫ್ಟ್ ಇದೆ. ಎಲ್ಲೋ ಇದೆ ಗಿಫ್ಟು. ಥ್ಯಾಂಕ್ ಯು. Thank you so much. ನಿಮ್ಗೆ ಹೇಗನ್ಸ್ತು ಈ ಕಾರ್ಯಕ್ರಮ? ಬಹಳ ಖುಷಿ ಅನಿಸ್ತು. ಜರ್ನಿ ಹೇಗನ್ಸ್ತು ನಿಮ್ಗೆ ಅಂದ್ರೆ? ಫಸ್ಟ್ ಆಫ್ ಆಲ್, ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅದೇನೋ ಅನಿಸಿಲ್ಲ. ಮತ್ತೆ ಹೀಗೆ ಮಾತಾಡಬೇಕು ಅಂತ ನನಗೂ ಏನು ರೆಸ್ಟ್ರಿಕ್ಷನ್ ಇಲ್ಲದ ಕಾರಣದಿಂದಾಗಿ ಇಟ್ ವಾಸ್ ವೆರಿ ಫನ್. ನನಗೆ ಖುಷಿ ಅನಿಸ್ತು. ಅಂದ್ರೆ ನನಗೆ ನಿಮ್ಮಿಂದಾಗಿ ನಾನು ಎಷ್ಟೋ ಜಾಗಗಳಿಗೆ ಎಷ್ಟೋ ಟೈಮಿಂದ ಹೋಗಿರಲಿಲ್ಲ, ನಿಮ್ಮಿಂದಾಗಿ ಹೋಗೋ ಥರ ಆಯಿತು. ಮೇ ಬಿ ನನಗೆ ತುಂಬ ಇಷ್ಟ ಆಗಿ ನಾನು ನಂಜೇರನ್ನು ಮೀಟ್ ಆದೆ ಆ್ಯಂಡ್ ಸ್ವಲ್ಪ ಗಿಲ್ಟು ಆಯಿತು. ತುಂಬ ಟೈಮ್ ಆಗಿತ್ತು ಆ ನಾಯನ್ ಮೀಟ್ ಆಗಿ. ಹೇಳೋದಕ್ಕೊಂಥರ ಅನ್ಸುತ್ತೆ ಪಾಪ, ಲೈಕ್ ಬಿಕಾಸ್ ಸೋ ಲವಿಂಗ್. ಎಲ್ಲರೂ ಕೂಡ ನಾಯಿಯಿಂದ ಹಿಡಿದು ಒಬ್ಬ ಲೆಕ್ಚರರ್ ತನಕ ಅಥವಾ ಒಬ್ಬ ಕುಮಾರಣ್ಣ ಅನ್ನೋ ಅಲ್ಲಿ ಕೆಲಸದವ್ರ ತನಕ ನಾವು ಇವತ್ತೇನಾಗಿದ್ದೀವಿ ಅದಕ್ಕೊಂದು ಇಂಪ್ರೆಷನ್ ಬಿಟ್ಟವ್ರು, ಯಾವುದೋ ಒಂದು ರೀತಿಯಲ್ಲಿ ಇಂಪ್ರೆಷನ್ ಬಿಟ್ಟವ್ರು. ಹಾಗಾಗಿ ಅವ್ರನ್ನೆಲ್ಲ ನಿಮ್ಮಿಂದಾಗಿ ಮೀಟ್ ಮಾಡೋ ಥರ ಆಯಿತು ಅಂತ ನನಗೆ ಖುಷಿ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಜ್. ಥ್ಯಾಂಕ್ ಯು. ಆ್ಯಂಡ್ ಈ ಮೂಲಕ ನಾನು ಸ್ಪೆಷಲ್ ಥ್ಯಾಂಕ್ ರಾಜ್ ಅವರ ಫ್ರೆಂಡ್ಸಿಗೆ ಹೇಳಲೇಬೇಕು. ಶಾಮಿಲ್ ಅವರು, ರಾಜೇಶ್ ಆ್ಯಂಡ್ ರಾಜೇಶ್ ಅವರು, ಅರ್ಪಿತ್ ಅರ್ಪಿತ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್ ಅಲ್ಲ, ಸೋ ರಾಜ್ ಅವರ ಬ್ಯೂಟಿಫುಲ್ ಲೈಫ್ನ ಒಂದು ಬ್ಯೂಟಿಫುಲ್ ದಿನ, ಒಂದು ಬ್ಯೂಟಿಫುಲ್ ಕುಟುಂಬದ ಜೊತೆ ನಮಗೆ ಸ್ಪೆಂಡ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಇದೆ ಅವರ ಸುಂದರವಾದಂಥ ಕುಟುಂಬ. ಥ್ಯಾಂಕ್ ಯು ಗಾಯ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ರಾಜ್.